ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಂಗೋಲೆ ಬಿಡಿಸಿದ್ದೆ ಬೆಳಗ್ಗೆನೆ. ಇವತ್ತು ಬಂದು ನಮ್ಮನೇಲಿ 48 ದಿನ ಆದಮೇಲೆ ನಾನ್ ವೆಜ್ ಮಾಡಿ ಮೊದಲನೇ ಸರ್ತಿ ದೇವರಿಗೆ ಶಂಕುದ ಕೂಗಿಸ್ತೀವಿ. ಸೊ ಅದಿತ್ತು. ಇಲ್ಲಿ ಯಜಮಾನರು ಪೇಂಟ್ ಹೊಡಿತಾ ಇದ್ದಾರೆ, ಅಂದರೆ ಸಿಲಿಂಡರ್ ಹೊರಗಡೆ ಇಡೋದಕ್ಕೆ ಅಂತ ಮಾಡಿಸಿದ್ವಲ್ಲ, ಸೊ ಅದಕ್ಕೆ ಪೇಂಟ್ ಹೊಡೆದಿರಲ್ಲ, ಸೊ ಹಾಗಾಗಿ ಹೊಡಿತಾ ಇದ್ದಾರೆ ಇವಾಗ. ಇಲ್ಲಿ ರಂಗೋಲೆ ಬಿಡಿಸಿದ್ದೆ, ನನ್ನ ಚಿಕ್ಕ ಮಗಳು ಎಲ್ಲನೂ ಗಿಜಿ ಬಿಜಿ ಮಾಡಿಬಿಟ್ಟಿದ್ದಾಳೆ. ಸೊ ಇನ್ನೂ ಮನೆ ಕ್ಲೀನ್ ಮಾಡಿರಲಿಲ್ಲ. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿವಾಗ ಅಮ್ಮವ್ರು ಇನ್ನೂ ತಿಂಡಿ ಮಾಡ್ತಾಯಿದ್ರು, ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು. ಇದಾದಮೇಲೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಕಸಗೆಲ್ಲ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ನಾನು. ಆದ್ಯಂಗೂ ಅಷ್ಟೇ, ಸ್ನಾನ ಎಲ್ಲ ಆಗಿತ್ತು ಮನೆಯಲ್ಲಿ, ಎಲ್ಲರೂ ಆಲ್ಮೋಸ್ಟ್ ಸ್ನಾನ ಆಗಿತ್ತು, ಎಲ್ಲರೂ ಸ್ನಾನ ಮಾಡಾಗಿತ್ತು. ಇವಾಗ ನೋಡಿ, ನಾನು ದೇವ್ರ ಮನೆಗೆ ಈ ಥರ ರೆಡಿ ಮಾಡಿದ್ದೀನಿ. ಇದು ಅಮ್ಮ ಅವರೇ ಮಾವಿನ ತೋರಣ ಕಟ್ಟಿದ್ದು, ನಾನೇನು ಕಟ್ಟಿಲ್ಲ. ಇನ್ನು ಈ ಥರ ದೇವ್ರ ಮನೆಗೆಲ್ಲ ಪೂಜೆಗೆ ಅಂತ ರೆಡಿ ಮಾಡಿರೋದು ನಾನು. ಹೊಸ ಮನೆ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಪೂಜಾರರು ಇರ್ತಾರಲ್ಲ, ಸೊ ಅವರೇ ಕಳಸ ಇಟ್ಟೋಗಿರ್ತಾರಲ್ಲ, ಅದನ್ನೇ 48 ದಿನ ಪೂಜೆ ಮಾಡಬೇಕು ಅಲ್ವಾ. ಅದನ್ನೇ ಪೂಜೆ ಮಾಡ್ತಾಯಿದ್ವಿ 48 ದಿನ. 48ನೇ ದಿನಕ್ಕೆ ಅದನ್ನು ಪೂಜೆ ಮಾಡಿ ಕಳಸನ ತೆಗೆದು ತೆಂಗಿನ ಮರಕ್ಕೆ ಹೂಯ್ದು, ಇದು ಬಂದು ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಮಾಡಿ ನಮ್ಮ ಮನೆ ದೇವರಿಗೆ ಶಂಕುದ ಕೂಗ್ನ ಹಾಕಿಸ್ಬೇಕು. ಸೊ ಅದನ್ನು ಮಾಡ್ತಾ ಇರೋದು ಇವತ್ತು. ಓಕೆನಾ? ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವಾಗ ಮೊದಲು ಪೂಜೆ ಮಾಡಿಬಿಡೋಣ, ಆಮೇಲೆ ಇದು ಎಡೆ ಇಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡಿ ಇವಾಗ ಪೂಜೆನೂ ಮಾಡಿದ್ದಾಯಿತು. ಆದ್ಯಂಗೆ ಅವಳು ಎಷ್ಟು ಇಷ್ಟಪಡ್ತಾಳೆ ಪೂಜೆ ಮಾಡೋದಕ್ಕೆ ಅಂದರೆ, ನಾನು ಯಾವಾಗಲೂ ದೇವ್ರ ಮನೆಗೆ ಹೋದರೆ ಸಾಕು ಅವಳು ಪೂಜೆ ಮಾಡೋದಕ್ಕೆ ಅಂತ ಓಡಿ ಬರ್ತಾಳೆ. ಇವಾಗ ನೋಡಿ, ನಮ್ಮ ದೊಡ್ಡಮ್ಮ ಹೋಗ್ಬೇಡ ಅಂತ ಕೂರಿಸ್ಕೊಂಡಿತ್ತು, ಆದರೂ ಅವಳು ಇರಲಿಲ್ಲ, ನಿಂದೇ ಬಂದುಬಿಟ್ಲು ಪೂಜೆ ಮಾಡೋದಕ್ಕೆ ಅಂತ. ಇವಾಗ ಅಡುಗೆಗೆ ಅಂತ ಎಲ್ಲ ರೆಡಿ ಮಾಡಿ, ಅಡುಗೆನೂ ಸಹ ಆಲ್ಮೋಸ್ಟ್ ಆಗಿತ್ತು. ಅಡುಗೆ ಎಲ್ಲ ಆದಮೇಲೆ ನಾನು ಮನೆ ದೇವರು ಅಂದರೆ ದೇವ್ರ ಮನೇಲಿ ಪೂಜೆ ಮಾಡಿ ಆಮೇಲೆ ಐನೋರು ಬಂದರೆ ಊರಲ್ಲೇ ದಾಸಪ್ಪನ ಕರೀತಾರಲ್ವ, ಸೊ ಅವ್ರು ಬಂದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಪೂಜೆ ಮಾಡೋಣ, ಆಮೇಲೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ದೇವ್ರ ಮನೇಲೆ ಪೂಜೆ ಮಾಡ್ತಾ ಇದ್ದೆ. ಇವಾಗ ನೋಡಿ, ಆದ್ಯ ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ನಾನು ಪೂಜೆ ಮಾಡೋಕ್ಕೆ ಹೋದಾಗ ನಾನೇ ಆಗಲಿ ಅಂತ ನಮ್ಮ ಮನೇಲಿ ಯಾರೇ ಆಗಲಿ ದೇವ್ರ ಮನೆಗೆ ಪೂಜೆ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅವಳು ಅವರಿಂದ ಹೋಗೇ ಬಿಡ್ತಾಳೆ. ಅವಳಿಗೇನೋ ಒಂಥರ ಇಷ್ಟ ಪೂಜೆ ಮಾಡೋದಾಗಿರ್ಬೋದು, ಅಥವಾ ದೇವ್ರ ಮನೇಲಿ ನಾವೇನಾದರೂ ಕೆಲಸ ಮಾಡ್ತಾಯಿದ್ರೆ ಅವಳು ಬಂದೇ ಬಿಡ್ತಾಳೆ. ಆಯಿತಾ? ಇವಾಗ ಪೂಜೆ ಎಲ್ಲ ಮುಗಿತಾ ಇದೆ. ಇವಾಗ ನಮ್ಮಮ್ಮ ಏನೋ ಅದೇ ದಾಸಪ್ಪನ ಕರೆದು ಪೂಜೆ ಮಾಡಿಸ್ತೀವಲ್ಲ, ಸೊ ಅದಕ್ಕೆ ತೆಂಗಿನಕಾಯಿ ಬೇಕಾಗಿತ್ತು ಅಂತ ಅಮ್ಮ ಕೂಡಲಿಟ್ಕೊಂಡು ಆ ಕಡೆ ಕಡೆ ಓಡಾಡ್ತಾ ಇದ್ದಾರೆ. ಇವಾಗ ಆದ್ಯ ಇವಾಗ ಅಮ್ಮನಿಂದೆ ಹೋದ್ಲಿ, ಈಗ ನನ್ನ ಜೊತೆ ಪೂಜೆ ಮಾಡಿದ್ದು ಮುಗೀತಲ್ಲ, ಸೊ ಇವಾಗ ಅಮ್ಮನ ಜೊತೆ ಹೋಗಿದ್ದಾಳೆ. ಈಗ ನಾನು ದೇವರಿಗೆ ಕೈಯೆಲ್ಲ ಮುಕ್ಕೊಂಡು ಪೂಜೆ ಮಾಡ್ತಾ ಇದ್ದೆ, ಎಲ್ಲ ಒಳ್ಳೆಯದಾಗಲಿ ಅಂತ. ಹಾಗೆ ನಮ್ಮ ದೊಡ್ಡಮ್ಮ ಬೆಳಗಿಂದ ಕೆಲಸ ಮಾಡಿಕೊಟ್ರಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ರು, ಸೊ ಅವ್ರು ಸುಸ್ತಾಗಿತ್ತು ಅಂತ ಕೂತಿದ್ರು. ನೋಡಿ, ಇವಾಗ ನಾನು ಈ ಥರ ಪೂಜೆ ಮಾಡಿದ್ದೀನಿ, ನನಗಂತೂ ತುಂಬ ಖುಷಿಯಾಗುತ್ತೆ. ಆದರೂ ಕಮೆಂಟ್ ಮಾಡಿ, ಆಲ್ಮೋಸ್ಟ್ ಎಲ್ರಿಗೂ ಪೂಜೆ ಮಾಡಿದಾಗ ಮನಸ್ಸಿಗೆ ಸಿಗುವಂತಹ ತೃಪ್ತಿ ನಿರಾಳ ನಾರ್ಮಲ್ ಡೇಸಲ್ಲಿ ಸಿಗಲ್ಲ ಅನಿಸುತ್ತೆ ನನಗೇನೋ. ಇವಾಗ ನೋಡಿ, ದಾಸಪ್ಪನ ಕೂಗ್ಸೋಕ್ಕೂ ಎಲ್ಲ ಒರೆಸಿ ಅಲ್ಲಿ ರಾಗಿ ಹಿಟ್ಟಲ್ಲಿ ರಂಗೋಲೆ ಬಿಡಿಸಿ ಇಟ್ಟಿದ್ದೀವಿ. ಇವಾಗ ನೋಡಿ, ಚಿಕನ್ ಚಾಪ್ಸು, ಹಾಗೆ ಇದು ಬಂದು ಚಿಕನ್ ಸಾಂಬಾರ್ ಇದೆ, ಅದರಲ್ಲಿ ಮುದ್ದೆ, ಹಾಗೆ ರೈಸ್ ಕೂಡ ರೆಡಿ ಮಾಡಿಟ್ಟಿದ್ವಿ. ಇವಾಗ ದಾಸಪ್ಪ ಅವ್ರು ಬಂದರು. ಇವರು ಇದಕ್ಕೆ ತಂದಿದ್ದಾರಲ್ಲ ತಪ್ಪಲಿ ಇಟ್ಕೊಂಡಿದ್ದಾರೆ ನೋಡಿ, ಪಿಂಕ್ ಕಲರ್ ಕವರಲ್ಲಿ, ಅದು ಬಂದು ಬನವಾಸೆ ಅಂತ ಕರೀತಾರೆ. ಅದನ್ನು ಮರ್ತ್ಬಿಟ್ಟು ಬಂದುಬಿಟ್ಟಿದ್ರು, ಸೊ ಹಾಗಾಗಿ ಮತ್ತೆ ನಮ್ಮ ಮನೇಲಿ ನಮ್ಮ ಅಮ್ಮವ್ರು ಹೇಳಿದ್ರು ಅದನ್ನು ತೊಗೊಂಬನ್ನಿ, ಅದಿಟ್ಟು ಪೂಜೆ ಮಾಡೋಣ. ಮೊದಲನೇ ಸಲ ಪೂಜೆ ಮಾಡ್ತಿರೋದಲ್ವಾ ಹೊಸ ಮನೇಲಿ, ಅದಿಲ್ದಲೇ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅವರು ಹಾಗೆ ಬಿಟ್ಟು ಬಂದಿದ್ದರು ಬೇಡ ಅಂತ. ಅದಾದಮೇಲೆ ಮತ್ತೆ ನಮ್ಮ ಅಮ್ಮವ್ರು ಹೇಳಿ ತರಿಸಿದ್ರು, ಹೊಸ ಮನೆ ಪೂಜೆ ಮಾಡ್ತಿರೋದಲ್ವ ಮೊದಲನೇ ಸಲ ತೊಗೊಂಬನ್ನಿ ಅಂತ ಹೇಳಿದ್ರು. ಆವಾಗ ಮತ್ತೆ ಹೋಗಿ ತೊಗೊಂಬಂದ್ರು ಅವರು. ಇವಾಗ ಅವರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ಬನವಾಸೆ ಒಳಗಡೆ ಏನಾಗ್ತಾರೆ ಅಂದರೆ, ಅಕ್ಕಿ ಮತ್ತು ಅಕ್ಕಿ ಹಿಟ್ಟು ಇದನ್ನು ಹಾಕಿ ಇಡ್ತಾರೆ ಅದಕ್ಕೆ. ಆಮೇಲೆ ಪೂಜೆ ಮಾಡ್ತಾರೆ, ಅದು ಅವ್ರಿಗೆ ಪೂಜಾ ಸಾಮಾನು ಏನೇನಿದೆ ಅದನ್ನೆಲ್ಲ ಇಡ್ತಾರೆ. ಇದು ನಮ್ಮ ಕಡೆ ಅಂದರೆ ನಮ್ಮ ಮನೆ ಪದ್ಧತಿ, ಅಂದರೆ ಏನಂದರೆ ಗೌಡ ಕಡೆ ಈ ಥರ ಮಾಡ್ತಾರೆ ಅಂತ
ಹೇಳ್ತಾರೆ. ಮತ್ತು ಇದು ನಮ್ಮ ಮನೆ ದೇವರಿಂದಲ್ವಾ, ಸೊ ಹಾಗಾಗಿ ಇದನ್ನು ಮಾಡೇ ಮಾಡ್ತಾರೆ. ಇವಾಗ ನಮ್ಮ ದೊಡ್ಡಮ್ಮ ಅಕ್ಕಿ ಇಟ್ಟು ಎಲ್ಲ ತೊಗೊಂಬಂದು ಹಾಕ್ತಾ ಇದ್ದಾರೆ. ಆದ್ಯನೂ ಅಲ್ಲಿ ಓಡಾಡ್ತಿದ್ದಾಳೆ. ಅವರು ಅಷ್ಟೇ, ಅವ್ರು ದೇವ್ರು ಕೂರ್ಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಯಜಮಾನರು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತಂದುಕೊಡ್ತಾ ಇದ್ದಾರೆ. ನಾನು ಅಡುಗೆ ಮನೆಯಲ್ಲಿ ಚಾಪ್ಸ್ ಇನ್ನೂ ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಸೊ ರೆಡಿ ಮಾಡ್ತಾ ಇದ್ದೆ. ಈಗ ನೋಡಿ, ದೇವ್ರ ಮನೆಯಲ್ಲಿ ಇದು ಸಾಂಬ್ರಾಣಿ ಕಪ್ ಬರುತ್ತಲ್ಲ, ಅದನ್ನು ಒಂದು ಹಚ್ಚಿಟ್ಟಿದ್ದೆ. ಅದು ಒಂದು ಹಚ್ಚಿಟ್ಟಿರೋದಕ್ಕೆ ಎಷ್ಟು ಹೊಗೆ ತುಂಬಿಕೊಂಡಿತ್ತು ಅಂದರೆ, ಫುಲ್ಲು ಮನೆ ಫುಲ್ಲು ಹೊಗೆ, ಫುಲ್ ಶೆಕೆ ಶೆಕೆ ಶುರುವಾಗ್ಬಿಡ್ತಿತ್ತು. ಒಂದು ಸಾಂಬ್ರಾಣಿ ಕಪ್ಪು ನಿಜವಾಗ್ಲೂ, ನಾನು ಯಾವಾಗಲೂ ಸಾಂಬ್ರಾಣಿ ಕಚ್ಚಿದ್ದೀನಿ, ಬಟ್ ಸಾಂಬ್ರಾಣಿ ಕಪ್ನ ಕಚ್ಚಿರಲಿಲ್ಲ ಯಾವಾಗಲೂ. ಇದೇ ಮೊದಲನೇ ಸಲ ತಂದು ಕಚ್ಚಿದ್ದು. ಫ್ರಾಗ್ರೆನ್ಸು ಅಷ್ಟೇ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ತಂದಿದ್ದು ಝೆಡ್ ಅಂತದ 3-in-1 ಝೆಡ್ ಅಗರ್ ಸಾಂಬ್ರಾಣಿ ಕಪ್ ಬರುತ್ತಲ್ಲ, ಅದು ತೊಗೊಂಬಂದಿದ್ದು. ತುಂಬಾ ಚೆನ್ನಾಗಿತ್ತು ಸ್ಮೆಲ್ಲು, ಮನೆ ಫುಲ್ಲು ಘಮ 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 ಅಂತ ಇತ್ತು, ಅಷ್ಟು ಚೆನ್ನಾಗಿತ್ತು ಸ್ಮೆಲ್ ಅಂತಲೇ ಹೇಳ್ಬೋದು. ಸಖತ್ತು ಚೆನ್ನಾಗಿತ್ತು. ಮತ್ತು ಫುಲ್ಲು ಸೆಕೆ, ಅಷ್ಟು ಹೊಗೆ ತುಂಬ್ಕೊಂಬಿಟ್ಟಿತ್ತಲ್ವ, ಮನೆ ತುಂಬ ಹೊಗೆ ತುಂಬ್ಕೊಂಬಿಟ್ಟಿತ್ತು, ಫುಲ್ಲು ಸೆಕೆ ಆಗ್ತಾಯಿತ್ತು. ನಾನಂತೂ ಮನೇಲಿ ಎಷ್ಟು ಕಿಟಕಿಗಳಿದ್ದಾವೆ ಅದೆಲ್ಲನೂ ತೆಗೆದು ಬಂದುಬಿಟ್ಟಿದ್ದೆ ಸೆಕೆ ತಡೆಯೋದಕ್ಕಾಗ್ದಲೆ. ತುಂಬಾ ಚೆನ್ನಾಗಿತ್ತು ಫುಲ್ಲು ಮನೆ, ಫುಲ್ಲು ಏನೋ ಒಂಥರ ಎಂಥದ್ದು, ಅದೊಂಥರ ಭಕ್ತಿಮಯವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು ಅವತ್ತು ಮನೆ ಫುಲ್ಲು. ತುಂಬಾ ಚೆನ್ನಾಗಿತ್ತು. ಇವಾಗ ಅವರು ಹೂವೆಲ್ಲ ಮಡಿಸಿ, ಅಂದರೆ ಯಜಮಾನರು ಕಳಸಕ್ಕೆ ಚೊಂಬ್ ತೊಗೊಂಬಂದು ಕೊಟ್ಟರು ನೀರು ಹಾಕ್ಕೊಂಡು. ಅವರು ಅದಕ್ಕೆ ಎಲೆ ಹೂವು ಎಲ್ಲ ಮಡಿಸಿ ಅರಿಶಿನ ಕುಂಕುಮ ಎಲ್ಲನೂ ಹಾಕ್ತಾಯಿದ್ದಾರೆ. ಇವರು ಅಂದರೆ ಅಮ್ಮ ಮತ್ತು ದೊಡ್ಡಮ್ಮ ಅದಕ್ಕೆ ಏನೇನು ಬೇಕು ಎಲ್ಲನೂ ತಂದುಕೊಡ್ತಾಯಿದ್ರು. ಕ್ಷಮಿಸಿ, ಈ ವಿಡಿಯೋದಲ್ಲಿ ಅಮ್ಮ, ದೊಡ್ಡಮ್ಮ, ನಾನು, ನಮ್ಮ ಯಜಮಾನರು, ಆದ್ಯ ಎಲ್ಲರೂ ಅಡ್ಡ ಬರ್ತಾ ಇದ್ವಿ. ಬಟ್ ನಿಮಗೆ ಸರಿಯಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾದರೂ ಬೇಜಾರಾಗ್ತಾ ಇದ್ದರೆ ಈ ಥರ ಅಡ್ಡ ಬಂದು ನಿಂತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ನಾನು ಇದು ಟ್ರೈಪೋಡಿಗೆ ಹಾಕಬೇಕಿತ್ತು ಕ್ಯಾಮ್ರಾನ, ಬಟ್ ಅಲ್ಲಿ ಹಾಕಿದ್ರೆ ಅವರಿಗೆಲ್ಲಿ ಒಂಥರ ಫೀಲ್ ಆಗುತ್ತೆ ಅಂತ ನಾನೇನು ಮಾಡಿದೆ, ಹಾಗೆ ಗೋಡೆಗೆ ಒರಗಿಸ್ಬಿಟ್ಟು ಇಟ್ಟಿದ್ದೆ ಫೋನ್ನ. ಸೊ ಹಾಗಾಗಿ ಈ ವಿಡಿಯೋ ಈ ಥರ ಕ್ಯಾಪ್ಚರ್ ಆಗಿದೆ. ನಿಮ್ಗೆ ಏನಾದರೂ ಬೇಜಾರಾದರೆ ಸಾರಿ, ಓಕೆನಾ? ಎಲ್ಲರೂ ಅಡ್ಡಡ್ಡ ಬಂದು ನಿಂತ್ಕೋತಾಯಿದ್ರು, ಬಟ್ ಆದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸುಮಾರು ಜನ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ, ವ್ಯೂಸು ಸರಿಯಾಗಿ ಬರ್ತಾ ಇಲ್ಲ, ಹಾಗೆ ಕಮೆಂಟ್ ಅಂತೂ ಜಾಸ್ತಿ ಯಾರೂ ಮಾಡ್ತಾನೆ ಇಲ್ಲ. ಓಕೆನಾ? ದಯವಿಟ್ಟು ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಏನು ಎತ್ತ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಅಲ್ಲೇನಾದರೂ ಗಲೀಜು ಮಾಡ್ತಾಯಿದ್ರೆ ಪೂಜೆ ಮಾಡೋ ಟೈಮಲ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಾಯಿದ್ರು, ಓಕೆನಾ? ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿದ್ದಾಯಿತು. ಇವಾಗ ಅದೇ ಎಲ್ಲನೂ ಜೋಡಿಸ್ಕೋತಾ ಇದ್ದಾರೆ. ಏನಂತ ಅಂದರೆ, ಅವ್ರು ಮುಂಚೆನೇ ಅದು ಅವ್ರು ತೊಗೊಂಬಂದಿರೋ ಪೂಜೆ ಸಾಮಾನು ಏನೇನು ಇರುತ್ತೆ ಅದನ್ನೆಲ್ಲ ಜೋಡಿಸಿ ಅದಕ್ಕೊಂದ್ಸಲ ಪೂಜೆ ಮಾಡಿ ಆಮೇಲೆ ಎಡೆ ಇಟ್ಟು ಆಮೇಲೆ ಪೂಜೆ ಮಾಡಿ ಇನ್ನೊಂದ್ಸತಿ ಪೂಜೆ ಮಾಡಿಸ್ತಾರೆ. ನಾವು ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರನ್ನೂ ಕರೆದಿರಲಿಲ್ಲ. ತುಂಬ ಅಂದರೆ ಊರಲ್ಲಿರೋ ಊರಲ್ಲಿ ನಮ್ಮ ಯಜಮಾನರು ಫ್ರೆಂಡ್ಸ್ ಅಂದರೆ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಯಾರ್ಯಾರಿದ್ದಾರೆ ಅವರಷ್ಟರನ್ನೇ ಕರೆದಿದ್ದು. ಮತ್ತು ಕೆಲವೊಂದು ಸಮಯದಲ್ಲಿ ಸಪೋರ್ಟಾಗಿ ಯಾರು ನಿಂತಿರ್ತಾರೆ ಅಂಥವ್ರನ್ನ ಅಷ್ಟೇ ಕರೆದಿದ್ದು. ಚಿಕ್ಕ ಚಿಕ್ಕವರು ಅನ್ನೋದಕ್ಕಿಂತ ನಾವು ಪ್ರಾಬ್ಲಮಲ್ಲಿದ್ದಾಗ ಯಾರು ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು ಅಂಥವ್ರನ್ನ ಅಷ್ಟೇ ಕರೆದಿದ್ದು ಊಟಕ್ಕೆ, ನಾನ್ ವೆಜ್ಗೆ. ಯಾಕಂತ ಅಂದರೆ ಈ ಥರ ನಾನ್ ವೆಜ್ ಮೊದಲನೇ ಸಲ ಹೊಸ ಮನೇಲಿ ಮಾಡಿದಾಗ ಒಂದು 4 ಜನನ ಕರೆದು ಊಟಕ್ಕೆ ಇಕ್ಕಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಒಂದು 7 ಜನನೋ 8 ಜನನೋ ಕರೆದಿದ್ವಿ ಅಷ್ಟೇ. ಅದು ನಮ್ಮ ಮನೆ ಪಕ್ಕದ ಮನೆಯವರೊಬ್ರನ್ನ ಕರೆದಿದ್ವಿ, ಅಂದರೆ ಪಕ್ಕದ ಮನೆಯವ್ರನ್ನೊಬ್ರನ್ನ ಕರೆದಿದ್ವಿ, ಆಮೇಲೆ ಇನ್ನೊಬ್ಬರು ಒಬ್ಬ ಫ್ಯಾಮಿಲಿನೊಬ್ಬರು ಕರೆದಿದ್ವಿ, ಆಮೇಲೆ ಹುಡುಗರು ಒಂದು 4 ಜನ ಏನೋ ಬಂದಿದ್ದರು ಅಷ್ಟೇ. ಒಂದು 8 ಜನ ಬಂದಿದ್ದರು ಆಯಿತಾ ಊಟಕ್ಕೆ, ಅಷ್ಟೇ ಜನ ನಾವು ಕರೆದಿದ್ದು. ಇವಾಗ ಎಲ್ಲ ಜೋಡಿಸಿದ್ದಾಯಿತು. ಇವಾಗ ನೋಡಿ, ಅದು ಬನವಾಸಿ ಮೇಲೆ ಹೂ ಇದೆಯಲ್ಲ, ಅದು ಹೂ ಆಗುತ್ತೆ ಆಯಿತಾ? ನನಗೂ ಗೊತ್ತಿರಲಿಲ್ಲ. ನಾನು ಇನ್ನೇನು ಪೂಜೆ ಮಾಡೋಕ್ಕೆ ಹೋಗೋಣ ಅನ್ನೋ ಟೈಮಿಗೆ ಕರೆಕ್ಟಾಗಿ ಬನವಾಸಿಯಿಂದ ಹೂ ಬಲಗಡೆ ಹೂವಾಯಿತು ಅದು. ಇವಾಗ ಅದನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಿದ್ರಲ್ವ, ಮೊದಲು ಯಜಮಾನರು ಪೂಜೆ ಮಾಡಿದ್ರು, ಯಾಕಂದರೆ ಮನೆಗೆ ಯಜಮಾನ ಅವರೇ ಅಲ್ವಾ, ಸೊ ಹಂಗಾಗಿ ಅವರೇ ಪೂಜೆ ಮಾಡಿದ್ರು. ಅವರಾದ್ಮೇಲೆ
ನಮ್ಮಮ್ಮ ಪೂಜೆ ಮಾಡಿದ್ರು, ನಮ್ಮಮ್ಮ ಪೂಜೆ ಮಾಡಾದಮೇಲೆ ನಾನು ಪೂಜೆ ಮಾಡಿದೆ, ನಾನಾದಮೇಲೆ ನಮ್ಮ ದೊಡ್ಡಮ್ಮ ಪೂಜೆ ಮಾಡಿದ್ರು. ಈಗ ನೋಡಿ ಅದನ್ನು ಕಾಣುತ್ತೋ ಕಾಣಲ್ವೋ ಗೊತ್ತಿಲ್ಲ, ಅಲ್ಲಿ ದೊಡ್ಡ ಚೊಂಬಿನ ಥರ ಇದೆಯಲ್ಲ, ಅದು ಅಕ್ಕಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹೂ ಇದೆಯಲ್ಲ, ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೆಳಗಡೆ ಬಿದ್ದಿರುತ್ತೆ. ನಾನು ಹೋದಾಗ ಅದು ಕೆಳಗಡೆ ಬಿತ್ತು, ನಾನು ನೋಡಿದೆ ಅದನ್ನು. ಆಮೇಲೆ ಐನೋರು ಅದೇ ಟೈಮಿಗೆ ನೋಡಿದ್ರು, ಅವರು ಹೇಳಿದ್ರು ಒಳ್ಳೇದಾಗುತ್ತೆ ಬಿಡಪ್ಪ, ದೇವರಿಗೆ ನಿನ್ನ ಪೂಜೆ ನಿನ್ನ ಮನಸ್ಸಿನ ಮಾತೆಲ್ಲ ತಟ್ಟಿದೆ ಅನಿಸುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಇವಾಗ ಅಂತಲ್ಲ, ನಾವು ಹೊಸ್ಮನೆ ಟೈಮಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವಾಗ ಆಗಲೂ ಸಹ ಬಲಗಡೆ ಹೂವಾಗಿತ್ತು, ಆವಾಗಲೂ ಬಲಗಡೆ ಹೂವಾಗಿತ್ತು, ಇವಾಗಲೂ ಈ ಥರ ಎಡೆಯೆಲ್ಲ ಇಕ್ಕಿ ಪೂಜೆ ಮಾಡೋ ಟೈಮಲ್ಲೂ ಬಲಗಡೆ ಹೂವಾಗಿತ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಏನೋ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶನೇ ಇಟ್ಕೊಂಡು, ಅಂದರೆ ನಮಗೆ ಎಲ್ಲವೂ ಕೆಟ್ಟದಾಗೋ ಟೈಮಲ್ಲಿ ನಮಗೇನೋ ಒಂದು ಒಳ್ಳೇದಾಗಬೇಕಪ್ಪ ಅಂತ ಮನಸ್ಸಿಟ್ಕೊಂಡು ಪೂಜೆ ಮಾಡಿದಾಗ ಒಳ್ಳೇದಾದರೆ, ಈಗ ನೋಡಿ ಐನೋರು ಹೇಳ್ತಾ ಇದ್ದಾರೆ ಬಲಗಡೆ ಹೂವು ಆಯ್ತಲ್ಲಪ್ಪ ನೋಡು ಹೆಂಗೆ ಜಾರ್ ಬಿತ್ತು ಅಂತ. ಅಂದರೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋ ಟೈಮಲ್ಲಿ ಈ ಥರ ಏನೋ ಒಂದು ಪುಟಾಣಿ ಸಿಂಪ್ಟಮ್ಸ್ ಆದರೂ ಕಾಣಿಸ್ತಾ ಇದ್ದರೆ ದೇವರಿಂದ, ಯಾರಿಂದ ಒಳ್ಳೇದಾಗುತ್ತೋ ಏನೋ ನಮಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ದೇವರಿಂದನಾದರೂ ಏನೋ ಒಂದು ಒಳ್ಳೆಯದು ಅಥವಾ ಆ ಕ್ಷಣಕ್ಕೆ ಮನಸ್ಸಿಗೆ ಏನೋ ಒಂದು ಪಾಸಿಟಿವಿಟಿ ಅಥವಾ ಪಾಸಿಟಿವ್ ಆಗಿ ತೃಪ್ತಿ ಸಿಗ್ತಾ ಇದೆ ಅಂತ ಅಂದರೆ ಖುಷಿ ಅನಿಸುತ್ತೆ. ಇವಾಗ ಮತ್ತೆ ಬಂದು ನಿಂತ್ಕೊಂಡ್ರು ಅಡ್ಡ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತಿಲ್ಲ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ, ಅವರು ಹೇಳ್ತಿದ್ರು ಅಮ್ಮ ಮತ್ತು ದೊಡ್ಡಮ್ಮ ಬಂದು ನಿಂತಿದ್ದಾರೆ ಇವಾಗ. ಈಗ ನೋಡಿ ನಾನು ದೇವರಿಗಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಯಜಮಾನ್ರ ಕೈಲಿ ಅದನ್ನು ಎತ್ತಿಡ್ಸಿದ್ರು, ಮೇಲೆ ಎತ್ತಿಟ್ಟಪ್ಪ ಅಂತ. ಈಗ ನಾನು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ, ಐನೋರು ಶಂಕಿನ ಕೂಗು ಆಗ್ತಾ ಇದ್ದಾರೆ ನೋಡಿ. ಇದನ್ನು ಮಾಡಿಸೋದಕ್ಕೋಸ್ಕರನೇ ಮನೇಲಿ ನಾನ್ ವೆಜ್ ಮಾಡಿಸಿ ಪೂಜೆ ಮಾಡಿಸೋದು. ನಿಜವಾಗ್ಲೂ ಹೇಳ್ತಿರುವ ಮನೆಯೆಲ್ಲ ಕಟ್ಟಿ, ನಾವು ಹೊಸ ಮನೆ ಕಟ್ಟಿ 48 ದಿವಸ ಆದಮೇಲೆ ಈ ಥರ ಪೂಜೆ ಮಾಡಿ ಇದೆಲ್ಲ ಮಾಡ್ತಾಯಿದ್ರೆ ಏನೋ ಒಂಥರ ಎಲ್ಲ ಪಾಸಿಟಿವ್ ಆಗಿ ವರ್ಕ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಮತ್ತು ತುಂಬಾ ಪ್ರಾಬ್ಲಮ್ಸ್ ಇದೆ ಇವಾಗಲೂ, ನಾವು ಹೊಸ ಮನೆ ಕಟ್ಕೊಂಡು ಮನೆ ಕಟ್ಕೊಂಡು ಬಂದಿದ್ದ ತಕ್ಷಣ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದು ಆಚೆಗೂ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು, ಎಲ್ಲ ಒಳ್ಳೇದಾಗ್ತಾಯಿದೆ ಅನ್ನೋ ಫೀಲು, ಇನ್ನು ಯಾವುದೇ ಟೆನ್ಷನ್ ಇಲ್ಲ ಅಂತಲೂ ಫೀಲು. ಅಫ್ಕೋರ್ಸ್ ಮನೆ ಕಟ್ಟಿದ್ದೀವಿ ಅಂತ ಅಂದಮೇಲೆ ಸಾಲಗಳಂತೂ ಇದ್ದೇ ಇರುತ್ತೆ, ಬಟ್ ಅಪಾರ್ಟ್ ದಟ್ ನಮಗೆಲ್ಲ ಒಳ್ಳೇದಾಗ್ತಾಯಿದೆ. ಇವತ್ತು ಸಾಲ ತೀರಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ತುಂಬಾ ಇದೆ ನೋಡಿ. ಇವಾಗ ಐನೋರು ಎತ್ತಿಡ್ತಾ ಇದ್ದಾರೆ ಹೂವಾಗಿದೆ ನೋಡಪ್ಪ ಅಂತ ಹೇಳಿ, ಮತ್ತೆ ಎತ್ತಿಟ್ಟರು ಅದ್ರ ಮೇಲೆ. ಈ ಥರ ಆಯಿತು, ಸಾಲ ತೀರಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಗ್ಯಾರಂಟಿ ಇದೆ. ಎಷ್ಟೇ ಸಾಲ ಮಾಡಿರಲಿ ನಮ್ಮ ಲೈಫಲ್ಲಿ, ನಮಗೆ ಸಾಲ ತೀರಿಸೋ ಕೆಪ್ಯಾಸಿಟಿ ಅಂತೂ ಇದೆ ಅಂತ ಗೊತ್ತು. ಸೊ ಹಾಗಾಗಿ ಸಾಲ ಇದ್ರೂ ಅಷ್ಟು ಯೋಚನೆ ಮಾಡಿ, ಇವಾಗ ಯೋಚನೆ ಮಾಡಿ ಜೀವ ಕಳ್ಕೊಳ್ಳೋದಕ್ಕಿಂತ ಸಾಲ ತೀರಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಮಗೆ. ಆಯಿತಾ, ಇವಾಗ ನೋಡಿ ಎಲ್ಲ ಯಜಮಾನರು ಎಡೆಯೆಲ್ಲ ಇಕ್ಕಿ ಪೂಜೆ ಮಾಡಿದ್ದಾಯಿತು. ಇದಾದಮೇಲೆ ನಾನು, ಅಮ್ಮ, ಆದ್ಯ, ದೊಡ್ಡಮ್ಮ ಎಲ್ಲ ಪೂಜೆ ಮಾಡಿದ್ವಿ. ಇಷ್ಟೇ 48 ದಿವಸ ಆದಮೇಲೆ ನಾವು ಪೂಜೆ ಮಾಡಿದ್ವಿ. ಇದಾದಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಿನ್ನ.